ಕ್ರಿಸ್ತ ಯೇಸುವಿನಲ್ಲಿ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ವಂದನೆಗಳು. ಚರ್ಚ್ ಪಾಠದ ಮೂರನೇ ಭಾಗ. ಎರಡನೇ ಭಾಗದಲ್ಲಿ ಸಭೆಯ ಜನ ಎಷ್ಟು, ದೇವರು ಎಷ್ಟು ಜನರ ಗುಂಪನ್ನು ಆಯ್ಕೆ ಮಾಡಿದರು ಎಂದು ನೋಡಿದೆವು. ಇವತ್ತು ಚಿಕ್ಕ ಹಿಂಡಿಗೂ ದೊಡ್ಡ ಸಮೂಹಕ್ಕೂ ಇರುವಂತ ವ್ಯತ್ಯಾಸಗಳು ಏನು, ಯಾವ ರೀತಿ ನಾವು ಇರಬೇಕು, ಯಾವ ರೀತಿ ಇರಬಾರದು ಎಂದು ಸತ್ಯವೇದದಲ್ಲಿ ಕೊಟ್ಟಿರುವಂತಹ ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಎಸಾವ ಮತ್ತು ಯಾಕೋಬನ ಕಥೆಯನ್ನು ನೋಡೋಣ. ಎಸಾವ ಯಾಕೋಬ ಇಬ್ಬರು ಒಂದೇ ತಂದೆಯ ಮಕ್ಕಳು. ಎಸಾವ ಒಂದು ದಿನ ಬೇಟೆಯಾಡಿಕೊಂಡು ಬರುತ್ತಾನೆ. ಆಗ ಅವನಿಗೆ ತುಂಬಾ ಹಸಿವಾಗಿರುತ್ತದೆ. ಯಾಕೋಬ ಊಟವನ್ನು ಸಿದ್ಧ ಮಾಡಿ ಇಟ್ಟಿರುತ್ತಾನೆ. ಎಸಾವ ಯಾಕೋಬನ ಬಳಿ ಬಂದು ಆ ಊಟವನ್ನು ನನಗೆ ಕೊಡು ಎಂದು ಕೇಳುತ್ತಾನೆ. ಆಗ ಯಾಕೋಬ ಊಟವನ್ನು ಹಾಗೆ ಸುಮ್ಮನೆ ಕೊಡುವುದಕ್ಕೆ ಆಗುವುದಿಲ್ಲ, ನಿನಗೆ ಊಟದ ಮೇಲೆ ಆಸೆ ಇತ್ತು ಎಂದರೆ ನಿನ್ನ ಚೊಚ್ಚಲತನದ ಅಧಿಕಾರವನ್ನು ಆಶೀರ್ವಾದವನ್ನು ನನಗೆ ಬಿಟ್ಟುಕೊಡು ಎಂದು ಹೇಳುತ್ತಾನೆ. ಎಸಾವ ಊಟಕ್ಕೋಸ್ಕರ ಅವನ ಚೊಚ್ಚಲತನ ಅಧಿಕಾರವನ್ನು ಆಣೆಹಿಟ್ಟು ತನ್ನ ಸಹೋದರನಿಗೆ ಮಾರುತ್ತಾನೆ. ಎಸಾವ ಊಟ ಮಾಡಿದ ನಂತರ ತಾನು ಮಾಡಿದ ತಪ್ಪನ್ನು ಅರಿತು ಕಣ್ಣೀರು ಸುರಿಸಿ ಅವನ ಚೊಚ್ಚಲತನ ಆಶೀರ್ವಾದವನ್ನು ಮತ್ತೆ ಪಡೆದುಕೊಳ್ಳಬೇಕು ಎಂದು ಪ್ರಯತ್ನ ಪಡುತ್ತಾನೆ. ಆದರೆ ಅದು ಆಗುವುದಿಲ್ಲ. ಎಷ್ಟೇ ಕಣ್ಣೀರು ಇಟ್ಟರೂ ಸರಿ ಮತ್ತೆ ಚೊಚ್ಚಲತನ ಆಶೀರ್ವಾದ ಸಿಗುವುದಿಲ್ಲ. ದೇವರ ಯೋಜನೆಯಲ್ಲಿ ಇವರಿಬ್ಬರು ಚಿಕ್ಕ ಹಿಂಡಿಗೂ ದೊಡ್ಡ ಸಮೂಹಕ್ಕೂ ಹೋಲಿಕೆಯಾಗಿದ್ದಾರೆ. ಇಬ್ರಿಯ 12:16-17 ವಚನ. ಎಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಆ ಎಸಾವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು. ಅನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡನು. ದೇವರು ನಮಗೆ ಚೊಚ್ಚಲತನದ ಆಶೀರ್ವಾದ ಕೊಟ್ಟಿದ್ದಾರೆ. ಈ ಆಶೀರ್ವಾದ ನಂಬಿಗಸ್ತರಾಗಿರುವ ಸಭೆಗೆ ಮಾತ್ರ ದೇವರು ಕೊಡುತ್ತೀನಿ ಎಂದು ಹೇಳಿದ್ದಾರೆ. ಈ ಆಶೀರ್ವಾದವನ್ನು ಯಾವುದೇ ಕಾರಣಕ್ಕೂ ಲೋಕದ ಆಸೆ ಆಕಾಂಕ್ಷೆಗಳಿಗೆ ಮಾರಿಕೊಳ್ಳಬಾರದು. ಲೌಕಿಕವಾದಂತ ಆಸೆಗಳಿಗೆ ಯಾರು ಬಿಟ್ಟು ಕೊಡುತ್ತಾರೋ ಅವರು ಸಭೆ ಆಗುವುದಕ್ಕೆ ಸಾಧ್ಯವಿಲ್ಲ. ಬಿಟ್ಟುಕೊಟ್ಟ ಮೇಲೆ ನಾವು ಎಷ್ಟೇ ಕಣ್ಣೀರು ಸುರಿಸಿದರೂ ನಮಗೆ ಸಿಗುವುದಿಲ್ಲ. ದೊಡ್ಡ ಸಮೂಹ ಕಣ್ಣೀರು ಇಡುತ್ತಾರೆ, ಆದರೆ ಯೇಸು ಕ್ರಿಸ್ತರು ಕಣ್ಣೀರು ಮಾತ್ರ ಒರೆಸಬಹುದು ಹೊರತು ಕಿರೀಟ ಕೊಡುವುದಕ್ಕೆ ಸಾಧ್ಯವಿಲ್ಲ. ದೇವರ ಮಕ್ಕಳು ಲೋಕದ ಆಸೆ ಬಿಟ್ಟು ಬರಬೇಕು. ಯೇಸು ಕ್ರಿಸ್ತರು ಹೇಳುತ್ತಾರೆ, ಯಾರು ತನ್ನನ್ನು ತಾನು ನಿರಾಕರಿಸಿ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರದಿದ್ದರೆ ಹೊರತು ನನ್ನ ಶಿಷ್ಯನಾಗಿರುವುದಕ್ಕೆ ಸಾಧ್ಯವಿಲ್ಲ. ಇಬ್ರಿಯ 12:15-16 ವಚನ. ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಎಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಇದೇ ಚಿಕ್ಕ ಹಿಂಡಿಗೂ ದೊಡ್ಡ ಸಮೂಹಕ್ಕೂ ಇರುವಂತ ಉದಾಹರಣೆ. ಎರಡನೇ ಉದಾಹರಣೆ ನೋಡೋಣ. ರಾಜ ಮತ್ತು ರಾಣಿ. ರಾಜಾರಾಣಿ ಇದ್ದಾರ ಎಂದರೆ ಸತ್ಯವೇದದಲ್ಲಿ ಇದ್ದಾರೆ. ರಾಜಾರಾಣಿ ಇಬ್ಬರಿಗೂ ಮದುವೆ ಆಗುತ್ತದೆ. ಕೀರ್ತನೆ 45:9 ವಚನ. ನಿನ್ನ ಶ್ರೀ ಪರಿವಾರದಲ್ಲಿ ರಾಜಕುಮಾರಿಯರು ಇದ್ದಾರೆ. ಪಟ್ಟದ ರಾಣಿಯು ಓಪಿರ್ ದೇಶದ ಬಂಗಾರದ ಆಭರಣಗಳಿಂದ ಭೂಷಿತಳಾಗಿ ನಿನ್ನ ಬಲಭಾಗದಲ್ಲಿ ನಿಂತಿರುವಳು. ಇಲ್ಲಿ ಇರುವ ರಾಜಾರಾಣಿ ಯಾರು ಎಂದರೆ ಇಲ್ಲಿ ಯೇಸುಕ್ರಿಸ್ತರ ಬಗ್ಗೆ ಹೇಳುತ್ತಾ ಇರೋದು. ಅವರ ಬಲಭಾಗದಲ್ಲಿ ರಾಣಿ ಇದ್ದಾರಂತೆ. ಅವರು ಯಾರು ಎಂದರೆ ಸಭೆ. ಸಭೆಯನ್ನು ರಾಣಿಗೆ ಹೋಲಿಕೆ ಮಾಡಿದ್ದಾರೆ. ಆ ರಾಣಿ ಓಪಿರ್ ದೇಶದ ಬಂಗಾರದ ಆಭರಣವನ್ನು ಧರಿಸಿದ್ದಾಳೆ ಎಂದರೆ ದೈವಿಕ ಸ್ವಭಾವ. ದೈವಿಕ ಸ್ವಭಾವವನ್ನು ಧರಿಸಿಕೊಳ್ಳುವುದಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತರು ಹೇಳುತ್ತಾರೆ, ನಾನು ಯಾವ ರೀತಿ ಜಯ ಹೊಂದಿ ತಂದೆಯ ಸಿಂಹಾಸನದಲ್ಲಿ ಕೂತುಕೊಂಡೇನೋ ಹಾಗೆ ಜಯ ಹೊಂದುವವನಿಗೆ ಸಿಂಹಾಸನದ ಬಲಗಡೆಯಲ್ಲಿ ಕೂತುಕೊಳ್ಳುವುದಕ್ಕೆ ಅವಕಾಶ ಕೊಡುತ್ತಾರೆ. ಕೀರ್ತನೆ 45:10-11 ವಚನ. ಎಲೆ ಕುಮಾರಿಯೇ, ನನ್ನ ಮಾತನ್ನು ಕೇಳಿ ಆಲೋಚಿಸು. ದೇವರು ನಮಗೆ ದೈವಿಕ ಸ್ವಭಾವ ಕೊಟ್ಟಿರುವ ಅವಕಾಶವನ್ನು ಸುಲಭವಾಗಿ ಕಳೆದುಕೊಳ್ಳಬಾರದು. ಕಿವಿಗೊಟ್ಟು ಮನಸ್ಸಿಟ್ಟು ಯೋಚನೆ ಮಾಡಿ ನಾವು ಕೇಳಬೇಕು. ಸ್ವಜ್ಜನರನ್ನು ತವರು ಮನೆಯನ್ನು ಮರೆತು ಬಿಡು ಎಂದು ಹೇಳುತ್ತಾರೆ. ರಾಣಿ ಎಂದರೆ ಸಭೆ, ರಾಜ ಎಂದರೆ ಯೇಸು ಕ್ರಿಸ್ತರು. ರಾಣಿಗೆ ತವರು ಮನೆ ಇದೆಯಾ ಎಂದರೆ ಹೌದು ಇದೆ. ನಮಗೆಲ್ಲ ಮೂಲ ತಂದೆ ಇದ್ದಾರೆ. ಅವರು ಯಾರು ಎಂದರೆ ಆದಾಮನು. ತಂದೆ ಮನೆ ಎಂದರೆ ಈ ಭೂಲೋಕ. ತಂದೆಯ ಮನೆಯನ್ನು ಮರೆತು ಬಿಡಬೇಕು. ಪರಲೋಕಕ್ಕೆ ಹೋಗುತ್ತೀವಿ ಎಂದರೆ ಮತ್ತೆ ಭೂಲೋಕಕ್ಕೆ ಬರಬಾರದು. ಪರಲೋಕದ ರಕ್ಷಣೆಗೆ ಹೋಗುವವರು ಭೂಲೋಕದ ರಕ್ಷಣೆಗೆ ಬರುವುದಕ್ಕೆ ಸಾಧ್ಯವಿಲ್ಲ. ನಾವು ಭೂಲೋಕದ ರಕ್ಷಣೆಯನ್ನು ಬಿಟ್ಟು ನಾವು ದೇವರಿಗಾಗಿ ನಮ್ಮ ದೇಹವನ್ನು
ಸಜೀವ ಯಜ್ಞವಾಗಿ ಅರ್ಪಿಸಿದ ಮೇಲೆ ದೇವರು ನಮಗೆ ಪರಲೋಕದ ರಕ್ಷಣೆ ಕೊಡುವುದು. ಕೀರ್ತನೆ 45ನೇ ಅಧ್ಯಾಯ 13ನೇ ವಚನ. ಅಂತಃಪುರದಲ್ಲಿ ರಾಜಕುಮಾರಿಯರು ಎಷ್ಟು ವೈಭವದಿಂದಿದ್ದಾಳೆ! ಆಕೆಯು ಜರದಾರಿಯ ವಸ್ತ್ರಗಳನ್ನು ಧರಿಸಿಕೊಂಡಿದ್ದಾಳೆ. ಆಕೆಯ ಬುಟ್ಟಿದಾರಿ ಕಸೂತಿ ಕೆಲಸದ ವಸ್ತ್ರಗಳನ್ನು ಧರಿಸಿಕೊಂಡು ಸಖಿಯರಾದ ಕನ್ಯೆಯರ ಪರಿವಾರದೊಡನೆ ಅರಸನ ಬಳಿಗೆ ಬರುವಳು. ಅವರು ಸಂಭ್ರಮೋಸ್ತದಿಂದ ಬಂದು ಅರಮನೆಯೊಳಕ್ಕೆ ಪ್ರವೇಶಿಸುವರು. ಸ್ತ್ರೀ ತನ್ನ ವಸ್ತ್ರವನ್ನು ಯಾವ ರೀತಿ ಅಲಂಕಾರ ಮಾಡಿಕೊಂಡಳು ಎಂದರೆ, ಅವಳ ಬಟ್ಟೆಗಳನ್ನು ಚಿನ್ನದಿಂದ ಬುಟ್ಟೆದಾರಿ ಕಸೂತಿ ಕೆಲಸದಿಂದ ಅಲಂಕರಿಸಿಕೊಂಡಿದ್ದಾಳೆ. ಇದರ ಅರ್ಥ, ದೇವರು ನಮಗೆ ಕೊಟ್ಟಿರುವ ನೀತಿ ವಸ್ತ್ರದ ಮೇಲೆ ತುಂಬಾ ಸುಂದರವಾಗಿ ಅಲಂಕಾರ ಮಾಡಿಕೊಳ್ಳಬೇಕು. ರಾಜನ ಮೇಲೆ ಪ್ರೀತಿ ಇದ್ದರೆ ಒಳ್ಳೆ ಗುಣಲಕ್ಷಣಗಳನ್ನು ಬೆಳೆಸಿಕೊಂಡು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯಬೇಕು. ಬುಟ್ಟೆದಾರಿ ಕೆಲಸ ಕಸೂತಿ ಮಾಡುವುದು ಸುಲಭದ ಕೆಲಸ ಅಲ್ಲ. ಅದೇ ರೀತಿ ಯೇಸು ಕ್ರಿಸ್ತರ ಚಿನ್ನದಂತ ಗುಣಗಳ ಲಕ್ಷಣಗಳನ್ನು ನಾವು ಬೆಳೆಸಿಕೊಳ್ಳಬೇಕು ಎಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ನಾವು ಗುಣಗಳನ್ನು ಚಿನ್ನದ ರೀತಿ ಬೆಳೆಸಿಕೊಂಡರೇನೆ ರಾಜ ನಮ್ಮ ಸೌಂದರ್ಯವನ್ನು ನೋಡಿ ಮೆಚ್ಚುವುದು. ಅವರ ಸಂಗಡ ಸಖಿಯರು ಬರುವರು. ಇವರು ಯಾರು ಅಂದರೆ, ರಾಜ ಒಬ್ಬ ರಾಣಿಯನ್ನೇ ಮದುವೆ ಆಗುವುದು. ಆದರೆ ರಾಣಿಯ ಹಿಂದೆ ಸಖಿಯರು ಬರುತ್ತಿದ್ದರು. ಅವರು ಯಾರು ಎಂದರೆ, ಅವರೇ ದೊಡ್ಡ ಸಮೂಹ. ದೊಡ್ಡ ಸಮೂಹದವರು ಚಿನ್ನದಂತ ಗುಣಗಳನ್ನು ಬೆಳೆಸಿಕೊಳ್ಳುವುದಿಲ್ಲ. ಇದೇ ಇವರಲ್ಲಿ ಇರುವ ವ್ಯತ್ಯಾಸ. 3ನೇ ಉದಾಹರಣೆಯನ್ನು ನೋಡೋಣ. ಬುದ್ಧಿವಂತ ಕನ್ಯೆಯರು, ಬುದ್ಧಿ ಇಲ್ಲದ ಕನ್ಯೆಯರು. ಇವರ ವ್ಯತ್ಯಾಸವನ್ನು ನೋಡೋಣ. Matthaya 25:1-12 ತಿಳಿಸಿದ್ದಾರೆ. ಪರಲೋಕ ರಾಜ್ಯ 10 ಮಂದಿ ಕನ್ಯಕೆಗೆ ಹೋಲಿಕೆ ಆಗಿದೆ. 5 ಮಂದಿ ಬುದ್ಧಿವಂತ ಕನ್ಯೆಯರು, 5 ಮಂದಿ ಬುದ್ಧಿ ಇಲ್ಲದವರು. 10 ಜನ ಕನ್ಯೆಯರು ಎಂದರೆ ಯಾವ ಪುರುಷನನ್ನು ಅರಿಯದವರು. ಸಭೆಗೂ ಯೇಸು ಕ್ರಿಸ್ತರಿಗೂ ಎಂಗೇಜ್ಮೆಂಟ್ ಆಗಿದೆ. 2ನೇ ಕೊರಿಯಂತ 11:2 ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯಕೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದ್ದೇನಲ್ಲ. ಸಭೆಗೂ ಯೇಸು ಕ್ರಿಸ್ತರಿಗೂ ಎಂಗೇಜ್ಮೆಂಟ್ ಆಗಿದೆ. ಮದುವೆ ಆಗುವುದು ಯಾವಾಗ ಅಂದರೆ ಕ್ರಿಸ್ತರ 2ನೇ ಬರುವಿಕೆಯಲ್ಲಿ. 10 ಮಂದಿ ಕನ್ಯೆಯರು ಮದಲಿಂಗನನ್ನು ಎದುರು ನೋಡುವುದಕ್ಕೆ ಹೋಗಿದ್ದಾರೆ. ಮದಲಿಂಗ ಎಂದರೆ ಯೇಸು ಕ್ರಿಸ್ತರು. ಕ್ರಿಸ್ತರ 2ನೇ ಬರುವಿಕೆಯನ್ನು 10 ಮಂದಿ ಕನ್ಯೆಯರು ಎದುರು ನೋಡುತ್ತಿದ್ದಾರೆ. ಇವರೆಲ್ಲ ದೇವರ ಸಭೆನೇ. ಆದರೆ ಇವರಲ್ಲಿ ಏನು ವ್ಯತ್ಯಾಸ ಎಂದರೆ, 5 ಮಂದಿ ಹತ್ತಿರ ದೀಪದಲ್ಲಿ ಎಣ್ಣೆ ಇತ್ತು. ಇನ್ನು 5 ಮಂದಿ ಹತ್ತಿರ ದೀಪದಲ್ಲಿ ಮಾತ್ರ ಅಲ್ಲ, ಬುತ್ತಿಯಲ್ಲೂ ಕೂಡ ಇಟ್ಟಿದ್ದರು. ದೀಪ ಎಂದರೆ ಕೀರ್ತನೆ 119ನೇ ಅಧ್ಯಾಯ 105ರಲ್ಲಿ ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಹಾಗಾದರೆ ದೀಪ ಎಂದರೆ ದೇವರ ವಾಕ್ಯ, ಎಣ್ಣೆ ಎಂದರೆ ಪವಿತ್ರಾತ್ಮ. ಕೀರ್ತನೆ 133ನೇ ಅಧ್ಯಾಯ 1-3ನೇ ವಚನದಲ್ಲಿ ತಿಳಿಸಿದ್ದಾರೆ. ಪವಿತ್ರಾತ್ಮ ಎಲ್ಲಿದೆ ಎಂದರೆ ಸತ್ಯವೇದದ ವಾಕ್ಯದಲ್ಲಿ ಇದೆ. ನಾವು ವಾಕ್ಯ ಓದುವಾಗ ನಮಗೆ ಪವಿತ್ರಾತ್ಮ ತುಂಬುತ್ತದೆ. ಪವಿತ್ರಾತ್ಮ ಸತ್ಯವೇದದ ಪುಸ್ತಕದಲ್ಲಿ ಇದ್ದರೆ ಸಾಲದು, ಅದು ಪಾತ್ರೆಯಲ್ಲಿ ಇರಬೇಕು. ಪಾತ್ರೆ ಎಂದರೆ ನಾವೇ ದೇವರ ಪಾತ್ರೆಗಳು. ಈ ನಿಕ್ಷೇಪವು ಮಣ್ಣಿನ ಘಟಕದಲ್ಲಿ ಇಟ್ಟಿದ್ದಾರೆ, ಪವಿತ್ರಾತ್ಮ ನಮ್ಮಲ್ಲಿ ಇಟ್ಟಿದ್ದಾರೆ. ದೇವರ ಮೇಲೆ ಭಯಭಕ್ತಿ ಆಸಕ್ತಿ ಬಾಯಿ ಮಾತಲ್ಲಿ ಇದ್ದರೆ ಸಾಲದು, ಇದು ನಮ್ಮ ಹೃದಯದಲ್ಲಿ ಇರಬೇಕು. ಅದಕ್ಕೆ ಯೇಸುಕ್ರಿಸ್ತರು ಹೇಳುತ್ತಾರೆ, ದೇವರನ್ನು ಆರಾಧನೆ ಮಾಡಬೇಕು ಎಂದರೆ ಪೂರ್ಣ ಹೃದಯದಿಂದಲೂ ಪೂರ್ಣ ಮನಸ್ಸಿಂದಲೂ ಆರಾಧಿಸಬೇಕು. ಈ ಎಣ್ಣೆ ಯಾರಲ್ಲಿ ಇರಲಿಲ್ಲ ಎಂದರೆ ದೊಡ್ಡ ಸಮೂಹದವರಲ್ಲಿ ಇರಲಿಲ್ಲ. ಚಿಕ್ಕ ಹಿಂಡಿನವರು ದೇವರ ವಾಕ್ಯದಲ್ಲಿ ಮಾತ್ರ ಅಲ್ಲ, ಅವರ ಜೀವಿತದಲ್ಲೂ ಕೂಡ ಪವಿತ್ರಾತ್ಮ ಫಲಗಳು ಇತ್ತು. ಅವು ಯಾವುದೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧತ್ವ, ಶಮೆದೆಮೆ. ಇಂಥವುಗಳೇ ಅವರ ಜೀವಿತದಲ್ಲಿ ಇತ್ತು. ಆದರೆ ದೊಡ್ಡ ಸಮೂಹದವರ ಜೀವಿತದಲ್ಲಿ ಇರಲಿಲ್ಲ. ಮದಲಿಂಗನು ಬರುವಾಗ ಸಮಯದಲ್ಲಿ ಎಲ್ಲರೂ ದೀಪವನ್ನು ಸರಿ ಮಾಡುತ್ತಾರೆ. ಎಣ್ಣೆ ಇರುವುದಿಲ್ಲ, ಎಣ್ಣೆ ಕೊಡಿ ಎಂದು ಕೇಳುತ್ತಾರೆ. ಆದರೆ ಕೊಡುವುದಿಲ್ಲ. ಯಾಕೆಂದರೆ ನಮ್ಮಲ್ಲಿ ಇರುವಂತ ದೇವರ ಮೇಲೆ ಆಸಕ್ತಿ, ವೈರಾಗ್ಯ, ನಮ್ಮಲ್ಲಿರುವಂತ ಗುಣಗಳನ್ನು ಮತ್ತೊಬ್ಬರಿಗೆ ಕೊಡುವುದಕ್ಕೆ ಆಗುವುದಿಲ್ಲ. ನಮ್ಮ ಪಾತ್ರೆಯಲ್ಲಿ ಇರುವುದನ್ನು ನಾವು ಉಪಯೋಗಿಸಿಕೊಳ್ಳಬಹುದು, ಆದರೆ ಮತ್ತೊಬ್ಬರಿಗೆ ಕೊಡುವುದಕ್ಕೆ ಆಗುವುದಿಲ್ಲ. ನಮಗೆ ದೇವರ ಮೇಲೆ ಇರುವಂತ ಆಸಕ್ತಿ, ಭಯ, ಭಕ್ತಿ ಬೇರೆಯವರಿಗೆ ಕೊಡುವುದಕ್ಕೆ ಆಗುವುದಿಲ್ಲ. ಅವರಲ್ಲಿ ಈ ಗುಣಗಳು ಬೆಳೆಯಬೇಕು. ಅದಕ್ಕೆ ಬುದ್ಧಿ ಇರುವ ಕನ್ಯೆಯರು ಬುದ್ಧಿ ಇಲ್ಲದ ಕನ್ಯೆಯರಿಗೆ ಹೇಳುತ್ತಾರೆ, ನೀವು ಮಾರುವವರ ಬಳಿಯಲ್ಲಿ ಕೊಂಡುಕೊಂಡು ಬನ್ನಿ ಎಂದು ಹೇಳುತ್ತಾರೆ. ಇದರ ಅರ್ಥ, ಮಾರಾಟ ಮಾರುವವರು ದೇವರು, ಪವಿತ್ರಾತ್ಮ ದೇವರ ಬಳಿಯಲ್ಲಿ ಇರುವುದು. ನಾವು ತೆಗೆದುಕೊಳ್ಳಬೇಕು ಎಂದರೆ
ನಮ್ಮನ್ನು ನಾವೇ ಸಜೀವ ಯಜ್ಞವಾಗಿ ಅರ್ಪಿಸಬೇಕು. ಲೋಕದ ಮೇಲೆ ಇರುವಂತ ಆಸೆಗಳನ್ನು ಬಿಡಬೇಕು. ದೇವರಿಗೋಸ್ಕರ ಸದ್ಭಕ್ತರಾಗಿ ಇರಬೇಕು. ಆಗ ದೇವರು ಪವಿತ್ರಾತ್ಮ ಕೊಡುತ್ತಾರೆ. ದೊಡ್ಡ ಸಮೂಹ ಕೊನೆಯ ಗಳಿಗೆಯಲ್ಲಿ ಅವರು ಮಾಡಿರುವ ತಪ್ಪುಗಳನ್ನು ತಿಳಿದುಕೊಳ್ಳುತ್ತಾರೆ. ನಾವು ಮಾಡಿರುವುದು ತಪ್ಪು, ನಾವು ಲೋಕದಲ್ಲಿ ಮುಳುಗಿ ಸತ್ಯವನ್ನು ಬಿಟ್ಟು ಬಿಟ್ಟೆವು ಎಂದು ತಿಳಿದುಕೊಂಡು ದೇವರ ಹತ್ತಿರ ಮತ್ತೆ ಪವಿತ್ರಾತ್ಮ ಪಡೆದುಕೊಂಡು ಬರುವಷ್ಟರಲ್ಲಿ ಸಮಯ ಮುಗಿದು ಹೋಗಿರುತ್ತದೆ. ಅವರಿಗೆ ಬಹುಮಾನ ಸಿಗುವುದಿಲ್ಲ, ಕಳೆದುಕೊಳ್ಳುತ್ತಾರೆ. ಇದೇ ಚಿಕ್ಕ ಹಿಂಡಿಗೂ ದೊಡ್ಡ ಸಮೂಹಕ್ಕೂ ಇರುವ ವ್ಯತ್ಯಾಸ. ನಾಲ್ಕನೇ ಉದಾಹರಣೆಯನ್ನು ನೋಡೋಣ. ನ್ಯಾಯಸ್ಥಾಪಕರು 7ನೇ ಅಧ್ಯಾಯ. ಮಿದ್ಯಾನ ದೇಶದವರು ಗಿದ್ಯೋನನ ಮೇಲೆ ಯುದ್ಧಕ್ಕೆ ಬರುತ್ತಾರೆ. ಆಗ ದೇವರು ಗಿದ್ಯೋನನಿಗೆ, ಯಾರಿಗೆಲ್ಲ ಯುದ್ಧಕ್ಕೆ ಬರಬೇಕು ಎಂದಿದ್ದಾರೋ ಅವರಿಗೆಲ್ಲ ತುತ್ತೂರಿ ಹೂದಿ ಕರಿ ಎಂದರು. ಮಿದ್ಯೋನ್ ದೇಶದ ಜನರ ಗುಂಪು 120,000 ಜನರು ಇಸ್ರಾಯೇಲ್ ಜನರ ಮೇಲೆ ಯುದ್ಧಕ್ಕೆ ಬಂದಿದ್ದರು. ಇಸ್ರಾಯೇಲ್ನ ಸೈನಿಕರು 32,000 ಬಂದಿದ್ದರು. ಆಗ ದೇವರು ಹೇಳುತ್ತಾರೆ, ನಿನ್ನ ಬಳಿಯಲ್ಲಿ ಇರುವ ಸೈನಿಕರು ಹೆಚ್ಚಾಗಿದ್ದಾರೆ. ಯಾರಿಗೆಲ್ಲ ಯುದ್ಧಕ್ಕೆ ಹೋಗುವುದಕ್ಕೆ ಭಯ ಇದೆಯೋ ಅವರು ಅವರವರ ಗುಡಾರಕ್ಕೆ ಹೋಗಲಿ ಎಂದು ತಿಳಿಸು ಎಂದರು. ಆಗ 22,000 ಹಿಂತಿರುಗಿ ಹೋದರು. 10,000 ಜನರು ಉಳಿದರು. ಆಗ ದೇವರು, ಈ 10,000 ಜನರು ಹೆಚ್ಚಾಗಿದ್ದಾರೆ, ನೀನು ಅವರನ್ನು ಹಳ್ಳಕ್ಕೆ ಕರೆದುಕೊಂಡು ಹೋಗು, ಅಲ್ಲಿ ಅವರನ್ನು ನಿನಗೋಸ್ಕರ ಪರೀಕ್ಷಿಸುವೆನು ಎಂದು ಹೇಳಿದರು. ಹಾಗಾಗಿ ದ್ಯೋನನು ಜನರನ್ನು ಹಳ್ಳಕ್ಕೆ ಕರೆದುಕೊಂಡು ಬಂದಾಗ ದೇವರು ಅವನಿಗೆ ಹೇಳುತ್ತಾರೆ, ನಾಯಿಯಂತೆ ನೀರನ್ನು ನಾಲಿಗೆಯಿಂದ ನೆಕ್ಕುವವರನ್ನು, ಮೊಣಕಾಲೂರಿ ಕುಡಿಯುವವರನ್ನು ಬೇರೆ ಬೇರೆಯಾಗಿ ನಿಲ್ಲಿಸು ಎಂದು ಹೇಳಿದರು. ಕೈಯಿಂದ ನೀರನ್ನು ತೆಗೆದುಕೊಂಡು ನೀರು ಕುಡಿದ ಜನರು 300 ಅವರನ್ನು ಮಾತ್ರ ಯುದ್ಧಕ್ಕೆ ಆಯ್ಕೆ ಮಾಡುತ್ತಾರೆ. ಮಿಕ್ಕಿದಂತ ಜನರನ್ನು ಅವರವರ ಗುಡಾರಗಳಿಗೆ ಹೋಗುತ್ತಾರೆ. ಆ 300 ಯುದ್ಧ ಮಾಡುತ್ತಾರೆ. ಹೇಗೆ ಯುದ್ಧ ಮಾಡುತ್ತಾರೆ ಎಂದರೆ, ಸೈನಿಕರ ಎಡಗೈಯಲ್ಲಿ ಪಂಜು ಕೊಡುತ್ತಾರೆ, ಆಮೇಲೆ ಮಣ್ಣಿನ ಮಡಕೆ ಕೊಡುತ್ತಾರೆ, ಬಲಗೈಯಲ್ಲಿ ತುತ್ತೂರಿಯನ್ನು ಕೊಡುತ್ತಾರೆ. ಪಾಳಿಯದ ಸುತ್ತಲೂ ಸುತ್ತಿ ತುತ್ತೂರಿಯನ್ನು ಊದಿ ಮಣ್ಣಿನ ಮಡಕೆಯನ್ನು ಹೊಡೆದು ಪಂಜಿನ ಬೆಳಕನ್ನು ಪ್ರಜ್ವಲಿಸುವ ಸಮಯದಲ್ಲೇ ಮಿದ್ಯೋನರ ಸೈನ್ಯದಲ್ಲಿ ಗಲಿಬಿಲಿಯಾಗಿ ಒಬ್ಬರನ್ನೊಬ್ಬರು ಹೊಡೆದುಕೊಂಡು ಸತ್ತು ಹೋಗಿದ್ದರು. ಅವರು ಬರುವಷ್ಟರಲ್ಲಿ ಯುದ್ಧ ಮುಗಿದಿತ್ತು. ಈ ರೀತಿಯಾಗಿ ಇಸ್ರಾಯೇಲ್ ಜನರಿಗೆ ದೇವರು ಜಯ ಕೊಟ್ಟರು. ಇದೇ ರೀತಿಯಾಗಿ ನಾವು ಯುದ್ಧ ಮಾಡುತ್ತಿದ್ದೇವೆ. ನಮ್ಮ ಹೋರಾಟ ಯಾರ ಜೊತೆ ಎಂದರೆ, ಎಫೆಸದವರಿಗೆ 6ನೇ ಅಧ್ಯಾಯ 12ನೇ ವಚನ. ನಾವು ಹೋರಾಡುವುದು ಮನುಷ್ಯರ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವರಾಗಿದ್ದೇವೆ. ಚಿಕ್ಕ ಹಿಂಡಿಗೂ ದೊಡ್ಡ ಸಮೂಹಕ್ಕೂ ಎಲ್ಲರಿಗೂ ಹೋರಾಟ ಇದೆ. ಆದರೆ ಶತ್ರುವನ್ನು ಯಾವ ರೀತಿ ಸೋಲಿಸುತ್ತಾರೆ ಎನ್ನುವುದರ ಮೇಲೆ ಆಧಾರವಾಗಿದೆ. ಯಾವ ರೀತಿ ಎಂದರೆ, ಮತ್ತಾಯ 16ನೇ ಅಧ್ಯಾಯ 24ನೇ ವಚನ. ಯೇಸುಕ್ರಿಸ್ತರು ಹೇಳುತ್ತಾರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂದು ಹೇಳುತ್ತಾರೆ. ಈ ಮಾತನ್ನು ಹೇಳಿದಾಗ ಅರ್ಧಕ್ಕೆ ಅರ್ಧ ಜನರು ಬರಲಿಲ್ಲ. ಯುದ್ಧದಲ್ಲಿ ಅದೇ ರೀತಿ ಆಯಿತು. ನಾವು ಪರಲೋಕದ ರಕ್ಷಣೆಗೆ ಹೋಗಬೇಕು ಎಂದರೆ ಸುಲಭ ಅಲ್ಲ. ನಾವು ಒಳ್ಳೆ ಹೋರಾಟವನ್ನು ಓಡಬೇಕು. ಅದೇ ರೀತಿ ಅಲ್ಲಿ ಆಗಿತ್ತು. ಯುದ್ಧಕ್ಕೆ ಹೋಗಬೇಕು, ಹೋರಾಟ ಮಾಡಬೇಕು ಎಂದಾಗ 22,000 ಹೋದರು. ಅದೇ ರೀತಿ ಮತ್ತಾಯ 22ನೇ ಅಧ್ಯಾಯ 14ರಲ್ಲಿ, ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ, ಮಿಕ್ಕಿದಂತ ಜನರು ಲೋಕಕ್ಕೆ ಹೋದರು. ಇವರೆಲ್ಲ ವಿಶ್ವಾಸಿಗಳು, ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವುದಿಲ್ಲ. ದೇವರು ಏನು ಹೇಳುತ್ತಾರೆ ಎಂದರೆ, ಯಾರು ಹಿಂಬಾಲಿಸುತ್ತೇನೆ ಎಂದು ಮುಂದಕ್ಕೆ ಬರುತ್ತಾರೋ ಅವರು ಕೂಡ ಹೆಚ್ಚು ಜನರಿದ್ದಾರೆ. ಇವರನ್ನು ನೀರಿನ ಬಳಿಗೆ ಕರೆದುಕೊಂಡು ಬನ್ನಿ ಎಂದು ಹೇಳುತ್ತಾರೆ. ನೀರು ಎಂದರೆ ಬೈಬಲ್ನಲ್ಲಿ ಅರ್ಥ ಸತ್ಯ. ಅಬಕುಬ 2ನೇ ಅಧ್ಯಾಯ 14ನೇ ವಚನ. ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯಹೋವನ ಮಹಿಮೆಯು ಜ್ಞಾನವು ತುಂಬಿಕೊಂಡಿರುವುದು. ನೀರನ್ನು ಎರಡು ರೀತಿಯಾಗಿ ಕುಡಿದರು. ಕೆಲವರು ನಾಯಿ ರೀತಿ ನಾಲಿಗೆ ಹಾಕಿ ಕುಡಿದರು. ನೀರಿನಲ್ಲಿ ಕಲ್ಮಶ ಇದೆಯಾ ಎಂದು ನೋಡಲಿಲ್ಲ, ಹಾಗೆ ಕುಡಿದರು. ಇನ್ನು ಕೆಲವು ಜನರು ಕೈಯಿಂದ ನೀರನ್ನು ತೆಗೆದುಕೊಂಡು ಶುದ್ಧ ಮಾಡಿ ದೇವರಿಗೆ ಸ್ತೋತ್ರ ಮಾಡಿ ನೀರನ್ನು ಕುಡಿದರು. ಅದೇ ರೀತಿ ನಾವು ದೇವರ ವಾಕ್ಯವನ್ನು ಯಾವ ರೀತಿ ಕೇಳುತ್ತಿದ್ದೇವೆ? ಸತ್ಯವೇದದಲ್ಲಿ ಇರುವಂತ ಸತ್ಯಾಂಶವನ್ನು ತಿಳಿದುಕೊಳ್ಳಬೇಕು. ನಾವು ಪ್ರಯಾಸ ಪಡುತ್ತಿದ್ದೇವ? ಇದರ ಮೇಲೆ ನಮ್ಮನ್ನು ಆಯ್ಕೆ ಮಾಡಬೇಕಾ ಮಾಡಬಾರದ ಎಂದು ಗೊತ್ತಾಗುತ್ತದೆ. ಇಸ್ರಾಯೇಲ್ ಜನರಿಗೆ ದೇವರ ಮೇಲೆ ತುಂಬಾ ಆಸಕ್ತಿ, ಆದರೆ ಆ ಆಸಕ್ತಿ ಜ್ಞಾನ ಪ್ರಕಾರ ಇರಲಿಲ್ಲ.
ಸತ್ಯವೇದದ ಪ್ರಕಾರ ಇರಲಿಲ್ಲ. ಇಸ್ರಾಯೇಲ್ ಜನರಿಗೆ ದೇವರ ಬಗ್ಗೆ ಹೆಚ್ಚಾಗಿ ಆಸಕ್ತಿ ಇತ್ತು, ಆದರೆ ತಪ್ಪು ತಪ್ಪಾದಂತ ರೀತಿಯಲ್ಲಿ ನಡೆದುಕೊಂಡರು ಎಂದು ಅಪೋಸ್ತಲನಾದ ಪೌಲರು ಹೇಳುತ್ತಾರೆ. ರೋಮಾಪುರ 10:2-3. ದೇವರಲ್ಲಿ ಆಸಕ್ತರಾಗಿದ್ದಾರೆಂದು ನಾನು ಅವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇನೆ. ಆದರೂ ಅವರ ಆಸಕ್ತಿ ಜ್ಞಾನಾನುಸಾರವಾದದ್ದಲ್ಲ. ಅವರು ದೇವರಿಂದ ದೊರಕುವ ನೀತಿಯನ್ನರಿಯದೆ ಸ್ವನೀತಿಯನ್ನೇ ಸ್ಥಾಪಿಸಬೇಕೆಂದು ಪ್ರಯತ್ನಿಸುತ್ತಾ ಇದ್ದರಿಂದ ದೇವರ ನೀತಿಗೆ ಅಧೀನರಾಗಲಿಲ್ಲ. ಇಸ್ರಾಯೇಲ್ ಜನರನ್ನು ದೇವರು ಅಂಗೀಕಾರ ಮಾಡಲಿಲ್ಲ, ತಿರಸ್ಕರಿಸಿದರು. ಅದೇ ರೀತಿ ನಮಗೆ ಜ್ಞಾನ ಇಲ್ಲದೆ ದೇವರ ವಾಕ್ಯದ ಬಗ್ಗೆ ನಮಗೆ ಏನು ಗೊತ್ತಿಲ್ಲ ಅಂದರೆ ದೇವರು ನಮ್ಮನ್ನು ಕಾಪಾಡುತ್ತಾರೆ, ರಕ್ಷಿಸುತ್ತಾರೆ ಎಂದರೆ ಅದೇ ನಮ್ಮ ತಪ್ಪಾದಂತ ತಿಳುವಳಿಕೆ. 2 ತಿಮೋತಿ 3:7. ಆ ಸ್ತ್ರೀಯು ಯಾವಾಗಲೂ ಉಪದೇಶ ಕೇಳುತ್ತಿದ್ದರೂ ಸತ್ಯದ ಪರಿಜ್ಞಾನವನ್ನು ಹೊಂದಲಾರರು. ಯಾವಾಗಲೂ ಉಪದೇಶ ಕೇಳುತ್ತಾ ಇರುತ್ತಾರೆ, ಸತ್ಯದ ಪರಿಜ್ಞಾನಕ್ಕೆ ಬರುವುದಿಲ್ಲ. ಅದಕ್ಕೆ ದೇವರು ತಿರಸ್ಕರಿಸಿದರು. 300 ಜನರನ್ನು ಮಾತ್ರ ಆಯ್ಕೆ ಮಾಡಿದರು, ಮಿಕ್ಕಿದಂತ ಜನರನ್ನು ತಿರಸ್ಕಾರ ಮಾಡಿದರು. ಅದಕ್ಕೆ 2 ತಿಮೋತಿ 2:15 ಹೇಳುತ್ತಾರೆ, ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸಪಡು. ಅವಮಾನಕ್ಕೆ ಗುರಿಯಾಗದ ಕೆಲಸದವನು ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವನು ಆಗಿರು. ಅದಕ್ಕೆ 300 ಜನರನ್ನು ಯುದ್ಧಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಇವರಿಂದ ಹೇಗೆ ಯುದ್ಧ ಗೆದ್ದರು ಎಂದರೆ ಮಣ್ಣಿನ ಮಡಿಕೆಯಲ್ಲಿ ಪಂಜು ಇಟ್ಟಿದ್ದರು. ಯುದ್ಧಕ್ಕೆ ಹೋಗಬೇಕಾದರೆ ಮಣ್ಣಿನ ಮಡಿಕೆಯನ್ನು ಒಡೆಯಬೇಕು. ಆ ಮಡಿಕೆಯನ್ನು ಒಡೆದಾಗ ಪಂಜಿನ ಬೆಳಕು ಪ್ರಕಾಶವಾಗಿ ಹೊರಗಡೆ ಬರುವುದಕ್ಕೆ ಶುರುವಾಯಿತು. 2 ಕೊರಿಂಥ 4:7. ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಕದಲ್ಲಿ ನಮಗುಂಟು. ದೇವರು ಪವಿತ್ರಾತ್ಮನನ್ನು ನಮ್ಮ ಒಳಗೆ ಇಟ್ಟಿದ್ದಾರೆ. ನಾವು ಶತ್ರುಗಳನ್ನು ಜಯಿಸಬೇಕು ಎಂದರೆ ಪವಿತ್ರಾತ್ಮ ನಮ್ಮಲ್ಲಿ ಪ್ರಜ್ವಲಿಸಬೇಕು, ನಮ್ಮ ಒಳಗೆ ಕ್ರಿಸ್ತನ ಸಾರೂಪ್ಯ ಕಾಣಿಸಬೇಕು. ಇದನ್ನೇ ಯೇಸು ಕ್ರಿಸ್ತರು ಹೇಳಿದ್ದು 5:16. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಈಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಈ ರೀತಿನೇ ನಮ್ಮ ಶತ್ರುಗಳನ್ನು ಜಯಿಸುವುದಕ್ಕೆ ಸಾಧ್ಯ. ಅವರು ಮಣ್ಣಿನ ಮಡಿಕೆ ಹೊಡೆದು ಪಂಜಿನ ಬೆಳಕನ್ನು ಪ್ರಜ್ವಲಿಸಿದರು. ಇದರ ಅರ್ಥ ನಮ್ಮ ಹಳೆ ಗುಣಗಳನ್ನು ಒಡೆದು ಹಾಕಿ ಕ್ರಿಸ್ತನ ಗುಣಗಳನ್ನು ವ್ಯಕ್ತಪಡಿಸುವುದು ಮಾತ್ರವಲ್ಲ, ಜೊತೆಯಲ್ಲಿ ತುತ್ತೂರಿಯನ್ನು ಊದಬೇಕು. ತುತ್ತೂರಿ ಎಂದರೆ ದೇವರ ವಾಕ್ಯ. ದೇವರ ವಾಕ್ಯವನ್ನು ನಾವು ಸಾರಬೇಕು. 2 ತಿಮೋತಿ 4:2. ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಮತ್ತೊಬ್ಬರಿಗೆ ಅನುಕೂಲವಾದಾಗ ನಾವು ದೇವರ ವಾಕ್ಯ ಸಾರಬೇಕು. ನಮಗೆ ಅನಾನುಕೂಲವಾದರೂ ಸರಿ ದೇವರ ವಾಕ್ಯವನ್ನು ಹೇಳುವುದಕ್ಕೆ ಯಾವಾಗಲೂ ಸಿದ್ಧರಾಗಿರಬೇಕು. ಅದಕ್ಕೆ ಅಪೊಸ್ತಲನಾದ ಪೌಲರು ಹೇಳುತ್ತಾರೆ, 1 ಕೊರಿಂಥ 9:16, ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ, ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ? ದೇವರ ವಾಕ್ಯವನ್ನು ನಾವು ಬೇರೆಯವರಿಗೆ ಹೇಳಬೇಕು. ನಾವು ಹಳೆ ಗುಣಗಳನ್ನು ಒಡೆದು ಹಾಕಿ ಕ್ರಿಸ್ತನ ಗುಣಗಳನ್ನು ನಾವು ಪ್ರಕಾಶಿಸಬೇಕು. ಇದೇ ಚಿಕ್ಕ ಹಿಂಡಿಗೂ ದೊಡ್ಡ ಸಮೂಹಕ್ಕೂ ಇರುವಂತ ವ್ಯತ್ಯಾಸ. ದೊಡ್ಡ ಸಮೂಹ ಏನು ಮಾಡುತ್ತಾರೆ ಎಂದರೆ ದೇವರಲ್ಲಿ ಒಡಂಬಡಿಕೆ ಮಾಡಿಕೊಂಡಿರುತ್ತಾರೆ, ಅವರ ಹಳೆ ಗುಣಗಳನ್ನು ಬಿಡುತ್ತಾರೆ, ಪ್ರಜ್ವಲಿಸುತ್ತಾರೆ, ಆದರೆ ಸತ್ಯವನ್ನು ಸಾರುವುದಕ್ಕೆ ಹೋಗುವುದಿಲ್ಲ. ನಾವು ಏನು ಮಾಡಬೇಕು ಎಂದರೆ ನಮಗೆ ದೇವರು ಕೊಟ್ಟಿರುವ ಆಶೀರ್ವಾದ ವಾಗ್ದಾನಗಳನ್ನು ನಾವು ಮತ್ತೊಬ್ಬರಲ್ಲಿ ಹಂಚಿಕೊಳ್ಳಬೇಕು. ಇಲ್ಲಿಯವರೆಗೂ ಚರ್ಚ್ ಪಾಠ ಮುಕ್ತಾಯವಾಯಿತು. ಈ ರೀತಿಯಾದಂತ ಮತ್ತಷ್ಟು ಆಳವಾದ ಸತ್ಯವೇದ ಉಚಿತ ಅಧ್ಯಯನಕ್ಕಾಗಿ ಕ್ರೈಸ್ತರು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಹೋದರ ರಾಜು ಅವರನ್ನು ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 8867776 8876. ದೇವರು ನಿಮ್ಮನ್ನು ಆಶೀರ್ವದಿಸಲಿ.